ಬಳ್ಳಾರಿ ಜೈಲು ಸೇರಿರೋ ದರ್ಶನ್ ಪಾಲಿಗೆ ಹಗ್ಗವು ಹಾವಾಗಿ ಕಾಡೋದಕ್ಕೆ ಶುರುವಾಗಿದೆ. ಶವ ಸಾಗಿಸೋದಕ್ಕೆ ಲಕ್ಷ ಲಕ್ಷ ಎಣಿಸಿದ್ದ ದಾಸನಿಗೆ ಐಟಿ ಅಧಿಕಾರಿಗಳು ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸುಬ್ಬಾಸುಬ್ಬಿಗೆ ಶುಕ್ರವಾರದ ಶುಕ್ರದೆಸೆಯೂ ಶುರುವಾಗಿದೆ. ಪಾಪಿ ಸಮುದ್ರ ಹೊಕ್ಕರು ಮೊಣಕಾಲುದ್ದ ನೀರು ಅಂತಾರಲ್ಲ ಹಾಗಾಗಿದೆ. ಸ್ಯಾಂಡಲ್ವುಡ್ ಸುಲ್ತಾನ ಅಂತ ಕರೆಸ್ಕೊಳ್ತಿದ್ದ ದರ್ಶನ್ ಪರಿಸ್ಥಿತಿ. ಜೈಲಿನಿಂದ ಬಿಡುಗಡೆಯಾದ್ರೆ ಸಾಕು ಅಂತ ಪರದಾಡ್ತಾ ಇರೋ ಹೊತ್ತಲ್ಲೇ ಸಂಕಷ್ಟಗಳ ಸರಮಾಲೆಯೇ ಕೊರಳು ಸುತ್ತಕೊಳ್ತಿದೆ. ಕೊಲೆ ಕೇಸ್ನಲ್ಲಿ ಹೊರಗೆ ಬರೋದ್ ಹೇಗಪ್ಪ ಅಂತ ಕಣ್ಣೀರಿಡ್ತಿರೋ ದರ್ಶನ್ಗೆ ಐಟಿ ಅಧಿಕಾರಿಗಳು ಜೀವ ಹಿಂಡೋಕೆ ಶುರು ಮಾಡಿದ್ದಾರೆ. ಕೋರ್ಟ್ನಿಂದ ಅನುಮತಿ ಪಡೆದಿರೋ ಆದಾಯ ತೆರಿಗೆ ಇಲಾಖೆ ನಾಳೆ ಅಥವಾ ನಾಡಿದ್ದು ಬಳ್ಳಾರಿ ಜೈಲಲ್ಲದೆ ಬೆಂಡೆತ್ತಲಿದ್ದಾರೆ. ಸೆಪ್ಟೆಂಬರ್ 26 ಅಥವಾ ಸೆಪ್ಟೆಂಬರ್ 27 ದಾಸನ ವಿಚಾರಣೆಗೆ ಸಮ್ಮತಿ. ದಾಖಲೆ ಜೊತೆ ಜೈಲಿಗೆ ಎಂಟ್ರಿ ಕೊಡಲಿದೆ ಐಟಿ ಪಡೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಹೆಣ ಸಾಗಿಸೋದಕ್ಕೆ ರಾತ್ರಿಯೆಲ್ಲ ಹೆಣಗಾಟ ನಡೆಸಿತ್ತು. ಲಕ್ಷ ಲಕ್ಷ ಹೋದ್ರೂ ಪರವಾಗಿಲ್ಲ, ಸ್ವಾಮಿ ಕೇಸ್ ಮುಚ್ಚಿ ಹೋದ್ರೆ ಸಾಕು ಅಂತ ದರ್ಶನ್ ಕಂತೆ ಕಂತೆ ಕಾಸಿನ ಆಫರ್ ಕೊಟ್ಟಿದ್ದ. ಶವ ಶಿಫ್ಟ್ ಮಾಡಿದವರಿಗೆ 30 ಲಕ್ಷ ಕೊಟ್ರೆ ದರ್ಶನ್ ಮನೆಯಲ್ಲಿ 40 ಲಕ್ಷ ಸಿಕ್ಕಿತ್ತು. ವಿಜಯಲಕ್ಷ್ಮಿ ಮನೆಯಲ್ಲೂ 3 ಲಕ್ಷ ಹಣ ಸೀಸ್ ಮಾಡಲಾಗಿತ್ತು. ಜೊತೆಗೆ ಮೈಸೂರಿನ ಹೋಟೆಲ್ನಲ್ಲೂ 1 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ರು. ಈಗ ಇದರ ಮೂಲ ಹುಡುಕಾಟದಲ್ಲಿರೋ ಐಟಿ ಅಧಿಕಾರಿಗಳು ದರ್ಶನ್ ವಿಚಾರಣೆ ನಡೆಸೋದಕ್ಕೆ ಕೋರ್ಟಿನಿಂದ ಅನುಮತಿ ಪಡೆದಿದ್ದಾರೆ. ಹೀಗಾಗಿ ಬಳ್ಳಾರಿ ಜೈಲಲ್ಲೇ ಮಹತ್ವದ ಮಾಹಿತಿ ಕಕ್ಕಿಸಲಿದ್ದಾರೆ. ದಾಸರ ಜೊತೆ ಇನ್ನಿಬ್ಬರಿಗೂ ಢವ ಢವ. ಐಟಿ ಅಧಿಕಾರಿಗಳು ದರ್ಶನ್ನನ್ನ ಮಾತ್ರ ವಿಚಾರಣೆ ಮಾಡಿ ಬಿಡ್ತಿಲ್ಲ, ಈತನ ಜೊತೆಗೆ ಹಣ ಕೊಟ್ಟಿದ್ದ ಮೋಹನ್ ರಾಜ್ ಹಾಗೂ ಡೆವಿಲ್ ನಿರ್ದೇಶಕ ಪ್ರಕಾಶ್ರನ್ನು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ದರ್ಶನ್ ರ ಆರ್ಆರ್ ನಗರದ ಮನೆಯಲ್ಲೂ ಐಟಿ ತಲಾಶ್ ನಡೆಸುತ್ತೆ ಅಂತ ಹೇಳಲಾಗ್ತಿದೆ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ಪಾಲಿಗೀಗ ನವಗ್ರಹಗಳೇ ಹೆಗಲೇರಿ ಕೂತಿವೆ. ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಿದೆ. ಹೀಗಾಗಿ ದರ್ಶನ್ನನ್ನ ಭೇಟಿ ಮಾಡಿದ ವಕೀಲ ರಾಮ್ ಸಿಂಗ್ ಕೆಲಕಾಲ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಐಟಿ ವಿಚಾರಣೆಯನ್ನ ಹೇಗೆ ಎದುರಿಸಬೇಕು ಅನ್ನೋ ಮಾಹಿತಿಯನ್ನೂ ನೀಡಿದ್ದಾರಂತೆ. ಶುಕ್ರವಾರ ಸುಬ್ಬಾ ಸುಬ್ಬಿ ಜಾಮೀನು ಅರ್ಜಿ ವಿಚಾರಣೆ. ಜೈಲು ಸೇರಿದ್ಮೇಲೆ ಸುಬ್ಬಾ ಸುಬ್ಬಿ ದೂರ ದೂರವಾಗಿ ಹೋಗಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ನಡುವೆ ಇದ್ದ ಮೊದಲ ಆತ್ಮೀಯತೆ ಇಲ್ಲ. ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ಮಾತ್ರ ಒಂದೇ ದಿನ ನಡೆಯಲಿದೆ. ಶುಕ್ರವಾರ ಇಬ್ಬರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಇವತ್ತು ಪವಿತ್ರಗೌಡ ಜಾಮೀನು ಅರ್ಜಿ ವಿಚಾರಣೆ ಬರುತ್ತಿದ್ದಂತೆ ಆಕ್ಷೇಪಣೆ ಸಲ್ಲಿಸಲು ಸಮಯಾವಕಾಶ ನೀಡುವಂತೆ ಎಸ್ಪಿಪಿ ಮನವಿ ಮಾಡಿದ್ರು. ಹೀಗಾಗಿ ವಿಚಾರಣೆಯನ್ನ ಶುಕ್ರವಾರಕ್ಕೆ ಮುಂದೂಡಿದ್ದಾರೆ. ಒಟ್ನಲ್ಲಿ ದರ್ಶನ್ ಪಾಲಿಗೆ ವಕ್ರದೆಸೆ ಶುರುವಾಗಿದ್ದು ಒಂದಾದ ಮೇಲೆ ಒಂದು ಸಂಕಷ್ಟ ತಗಲಾಕೊಳ್ತಿದೆ. ಬಳ್ಳಾರಿಯಿಂದ ಬಸವರಾಜ್ ಹರನಹಳ್ಳಿ ಜೊತೆ ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.